ಜ್ಯೋತಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ತಾಲೂಕಿನ ಮಾರ್ಜಿನಲ್ಲಿ ಸ್ಮಶಾನದಲ್ಲಿದ್ದ ರೂಲರ್ಸ್ ಚಿತ್ರದ ಚಿತ್ರೀಕರಣ ಮಹೋತ್ಸವ. ವಾರ್ತೆಗಳ ವಿವರ. ದ ರೂಲರ್ಸ್ ಚಲನಚಿತ್ರದ ಚಿತ್ರೀಕರಣ ಮಹೋತ್ಸವ ತಾಲೂಕಿನ ಮಾರ್ಜಿನಲ್ಲಿ ಸ್ಮಶಾನದಲ್ಲಿ ಭಾನುವಾರ ನಡೆಯಿತು. ಯಾವುದೇ ಹೊಸ ಚಲನಚಿತ್ರದ ಚಿತ್ರೀಕರಣದ ವೇಳೆ ದೇವರುಗಳಿಗೆ ಪೂಜೆ ಸಲ್ಲಿಸಿ ಚಿತ್ರೀಕರಣ ಪ್ರಾರಂಭಿಸುವುದು ಸಂಪ್ರದಾಯ. ಆದರೆ ಮೋಡೆಗಳಿಗೆ ಸಡ್ಡು ಹೊಡೆದು ದ ರೋಲರ್ಸ್ ಚಿತ್ರದ ಚಿತ್ರೀಕರಣ ವೇಳೆ ಕ್ಯಾಮ್ರಾಗೆ ಪೂಜೆ ಸಲ್ಲಿಸದೆ ಸ್ಮಶಾನದಲ್ಲಿ ಮಾಂಸದ ಊಟ ಹಾಕಿ ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರಗಳಿಗೆ ನಮನ ಸಲ್ಲಿಸುವ ಮೂಲಕ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಿದ ದಿನವನ್ನು ಆಯ್ಕೆ ಮಾಡಿಕೊಂಡು ಹೊಸ ಸಂಪ್ರದಾಯಕ್ಕೆ ಮುನ್ನುಡಿ ಬರೆಯಿತು. ಈ ಸಂದರ್ಭದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಮುರಳಿ ಮಾತನಾಡಿ, ಮೂಢನಂಬಿಕೆಗಳು ಹೋಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದ ಅಡಿಯಲ್ಲಿ ನಂಬಿಕೆ ಇಟ್ಟು ಸಾಕಷ್ಟು ಜನ ದೇವಾಲಯಗಳ ಮುಂದೆ ಸರತಿ ಸಾಲಿನಲ್ಲಿ ನಿಲ್ಲದೆ ಶಾಲಾ ಕಾಲೇಜುಗಳು ಹಾಗೂ ಲೈಬ್ರರಿಗಳ ಮುಂದೆ ನಿಂತು ವಿದ್ಯೆಯನ್ನು ಪಡೆದಾಗ ದೇಶದ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಸಂದೇಶ್ ಅವರು ಚಲನಚಿತ್ರದ ಮೂಲಕ ಯುವ ಜನತೆಯನ್ನು ಜಾಗೃತಿ ಮೂಡಿಸುವ ಪ್ರಯತ್ನ ಯಶಸ್ವಿಯಾಗಲಿದ್ದು ಖಂಡಿತ ಚಲನಚಿತ್ರ ಜೇಬೇರಿ ಕಾಣಲಿದೆ ಎಂದರಲ್ಲದೆ ಚಿತ್ರದ ತಂಡಕ್ಕೆ ಶುಭ ಹಾರೈಸಿದರು. ಚಿತ್ರದ ನಿರ್ಮಾಪಕ ಅಶ್ವಥ್ ಬಳಗೆರೆ ಮಾತನಾಡಿ, ಎಷ್ಟೇ ಅಡೆತಡೆಗಳು ಬಂದರೂ ನಾವು ಮೂಢನಂಬಿಕೆಗಳಿಗೆ ತಿಲಾಂಜಲಿ ನೀಡಿ ಪ್ರಥಮ ಬಾರಿಗೆ ಸ್ಮಶಾನದಲ್ಲಿ ಚಿತ್ರಣ ಮಾಡುತ್ತಿದ್ದೇವೆ. ನೈಜ ಸಂಘಟನೆಗಳನ್ನು ಆಧರಿಸಿ ಚಲನಚಿತ್ರ ಮೂಡಿ ಬರಲಿದ್ದು 50ರಿಂದ 55 ದಿನಗಳಲ್ಲಿ ಚಿತ್ರೀಕರಣ ಮುಗಿಸಿ ಏಪ್ರಿಲ್ ತಿಂಗಳಲ್ಲಿ ಚಿತ್ರ ಬಿಡುಗಡೆ ಮಾಡುವುದಾಗಿ ತಿಳಿಸಿದರು. ಹೋರಾಟಗಾರರ ಪಾತ್ರ ವಹಿಸಿದ ನಟ ಹಾಗೂ ಚಿತ್ರಕಥೆ ಬರೆದಿರುವ ಸಂದೇಶ್ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಸಮರ್ಪಣೆ ಮಾಡಿದ ದಿನದಂದೇ ನಮ್ಮ ಚಲನಚಿತ್ರದ ಚಿತ್ರೀಕರಣ ಪ್ರಾರಂಭವಾಗುತ್ತಿದ್ದು ಮೌಢ್ಯಗಳಿಗೆ ಸಡ್ಡು ಹೊಡೆದು ದ ರೋಲರ್ ಚಲನಚಿತ್ರದ ಚಿತ್ರೀಕರಣದ ವೇಳೆ ಕ್ಯಾಮರಾಗೆ ಪೂಜೆ ಸಲ್ಲಿಸದೆ ಸ್ಮಶಾನದಲ್ಲಿ ಮಾಂಸದ ಊಟ ಹಾಕಿ ಬುದ್ಧ, ಬಸವ, ಅಂಬೇಡ್ಕರ್ ಭಾವಚಿತ್ರಗಳಿಗೆ ನಮನ ಸಲ್ಲಿಸುವ ಮೂಲಕ ಚಿತ್ರೀಕರಣ ಪ್ರಾರಂಭ ಮಾಡುತ್ತಿರುವುದು ಭಾರತ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಚಲನಚಿತ್ರ ಎಂದರು. ದ ರೂಲರ್ಸ್ ಚಲನಚಿತ್ರವನ್ನು 250 ಮಂದಿರಗಳಲ್ಲಿ ಬಿಡುಗಡೆ ಯೋಜನೆ ರೂಪಿಸಲಾಗಿದೆ. ಪ್ರೀಮಿಯರ್ ಚಿತ್ರವನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ತೋರಿಸಿ ಬಿಡುಗಡೆ ಮಾಡಲಾಗುವುದು. ಮೋಡಿಗಳಿಗೆ ಸೆಡ್ಡು ಹೊಡೆದು ನಮ್ಮ ಚಿತ್ರ ಯಶಸ್ಸು ಕಂಡು ಗೆದ್ದೇ ಗೆಲ್ಲುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚಿತ್ರಣದ ವೇಳೆ ಬೌದ್ಧ ಭಿಕ್ಷು ಬಂತೇಜೆ, ಚಿತ್ರ ನಿರ್ದೇಶಕ ಉದಯ ಭಾಸ್ಕರ್, ನಾಯಕ ನಟ ವಿಶಾಲ್, ನಾಯಕ ನಟಿ ರಿತುಗೌಡ, ಸಂಗೀತ ನಿರ್ದೇಶಕ ಕರ್ಣ, ನಟರಾದ ಪುನೀತ್ ಪಠಾಣ್ ಹಾಗೂ ಚಿತ್ರತಂಡದವರು ಭಾಗವಹಿಸಿದ್ದರು. ವರದಿ ಸೈಯದ್ ಪರ್ವೀಸ್ ಅಹಮದ್. ನನಗೆ ತುಂಬಾ ಖುಷಿ ತಂದಿದೆ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾತಾಡೋಕ್ಕಾಗಲ್ಲ, ಕೆಲಸ ಮಾಡಿ ನಾನು ತೋರಿಸ್ತೇನೆ. ಮುಂದಿನ ಬಾವಿ ಶಾಸಕರೆಂದು ಇಡೀ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠ ದಿನ. ಯಾಕೆಂದ್ರೆ ಬಾಬಾ ಸಾಹೇಬ್ ಇಲ್ಲ ಅಂದ್ರೆ ನಾವು ಯಾರು ಕೂಡ ಇಲ್ಲಿ ಈ ದೇಶದಲ್ಲಿ ಈ ರೀತಿ ಅಂಬೇಡ್ಕರ್ ವಾದಿಗಳು ಯಾರು ಕೂಡ ಈ ಒಂದು ಪರಿಸ್ಥಿತಿಯಲ್ಲಿ ಇರಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಹಂಗಾಗಿ ಇವತ್ತು ಸಂವಿಧಾನನ ಸಮರ್ಪಣೆ ಮಾಡಿರ್ತಕ್ಕಂಥ ದಿನ. ಈ ದಿನದ ಅಂಗವಾಗಿ ದ ರೂಲರ್ಸ್ ಅಂದ್ರೆ ಈ ದೇಶದಲ್ಲಿ ದಿ ರೂಲರ್ಸ್ ಅಂತ ಹೇಳಿದ್ರೆ ದಲಿತ ರೂಲರ್ಸ್ ಅಂತ ಹೇಳಿ ಹಿಂದೆ ಬಾಬಾ ಸಾಹೇಬರು ಸಂವಿಧಾನ ಬರೆಯೋಕ್ಕೂ ಮೊದಲು ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ವಿ, ನಾವು ಯಾವ ರೀತಿ ಕೆಲಸವನ್ನು ಮಾಡಬೇಕಾಗಿತ್ತು, ಒಂದಿಷ್ಟು ಮೇಲ್ವರ್ಗದ ಜನ ಎಲ್ರು ಅಂತ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಜ್ಯೋತಿ ಬಾಪುಲೆಯವರು ಕೂಡ ಮೇಲ್ವರ್ಗದ ಜನ. ಅವರು ಬಾಬಾ ಸಾಹೇಬರಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸಹಾಯ ಮಾಡಿದಂಥ ಜನ. ಹಾಗಾಗಿ ಮೇಲ್ವರ್ಗವರು ಕೂಡ ಒಳ್ಳೆ ಜನ ಇರ್ತಾರೆ. ಆ ಮೇಲ್ವರ್ಗದಲ್ಲಿ ಬೆಳೆ ಎಣಿಕೆ ಇರುವಷ್ಟು ಜನ
ಇವತ್ತು ಈ ದೇಶನ ಮೂಢನಂಬಿಕೆಗಳಿಂದ ಹಾಳು ಮಾಡ್ತಾ ಇದ್ದಾರೆ. ಹಂಗಾಗಿ ದಿ ರೂಲರ್ಸ್ ಚಿತ್ರದ ಅಂಗವಾಗಿ ಬಂತೇಜಿ ಅವರು ಬಂದಿದ್ದಾರೆ, ಮತ್ತೆ ಕತೆ ಚಿತ್ರಕತೆ ನಿರ್ಮಾಪನೆ ಎಲ್ಲ ಕೂಡ ನನ್ನ ತಮ್ಮನಾದಂಥ ಸಂದೇಶ್ ಅವರು ಮಾಡ್ತಿದ್ದಾರೆ. ಸೊ ಈ ಒಂದು ಚಿತ್ರಕ್ಕೆ ನಿರ್ಮಾಪಕರಾಗಿ ನನ್ನ ಅಣ್ಣ ಅಂದರೆ ಚಿಕ್ಕ ವಯಸ್ಸಿಂದ ಕೂಡ ಅತ್ಯಂತ ನಾನು ಪ್ರೀತಿ ಮಾಡುವಂಥ ವ್ಯಕ್ತಿ ನಮ್ಮ ಅಣ್ಣ ಅಶ್ವಥ್ ಅಣ್ಣ. ಸೊ ಹಂಗಾಗಿ ಈ ಚಿತ್ರಕ್ಕೆ ನಿರ್ಮಾಪಕರಾಗಿ ಮಾಡಿದ್ದಾರೆ. ಅದು ಕೂಡ ಇವತ್ತು ಭಾಳ ವಿಶೇಷ ದಿನ. ಈ ಸಿನಿಮಾ ಯಾಕೆ ಜಯ ಆಗೋದಿಲ್ಲ ನಾವು ನೋಡೇ ನೋಡ್ಬಿಡೋದು. ಸೊ ನಾವು ಮೊನ್ನೆ ದಿನ ಸತೀಶ್ ಜಾರಕಿಹೊಳಿ ಸಾಹೇಬರ ಜೊತೆ ಹೋಗಿದ್ವಿ. ಇವತ್ತು ಅವರು ಕೂಡ ಈ ಒಂದು ಪೂಜೆಗೆ ಬರಬೇಕಾಗಿತ್ತು. ಸಂದೇಶ್ ಅವ್ರು ನೋಡಿ ಭಾಳ ಖುಷಿಪಟ್ಟರು ಸಾಹೇಬರು, ಈ ವಯಸ್ಸಿಗೆ ಈ ರೀತಿ ಹೋರಾಟ ಮಾಡ್ತಾ ಇದ್ವಿ, ಒಳ್ಳೇದಾಗಲಿ, ನಾನು ಕೂಡ ಕೋಲಾರ ಜಿಲ್ಲೆಗೆ ಬರ್ತೀನಿ, ಇನ್ನು ಯಾವುದೇ ಕಾರ್ಯಕ್ರಮಕ್ಕಾದರೂ ಕೂಡ ಬರ್ತೀನಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಸಾಹೇಬರು ಹೇಳಿದ್ದಾರೆ. ಇವತ್ತು ಎಸ್ ಸಿ ಮಾಧವ ಸಾಹೇಬರು ಬರಬೇಕಿತ್ತು, ಮುಂದೆ ಆಡಿಯೋ ಲಾಂಚು ಇನ್ನಿತರ ಈ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ಎಷ್ಟು ಜನ ನಮ್ಮ ಎಸ್ ಸಿ ಎಸ್ ಟಿ ಮಂತ್ರಿಗಳಿದ್ದಾರೆ ಅಷ್ಟು ಜನನೂ ನಾನು ಕರ್ಕೊಂಡ್ಬರ್ತೀನಿ. ಸಾವಿರಾರು ರೀತಿ ಇದೆ, ಸಾವಿರಾರು ದಾರಿ ಇದೆ. ಇವತ್ತು ರಿಯಲ್ ಎಸ್ಟೇಟು, ಇನ್ನೊಂದು ಇಂಡಸ್ಟ್ರಿ, ಮತ್ತು ಭಾಳಷ್ಟು ದಾರಿಗಳಿದ್ದಾವೆ ಸಂಪಾದನೆ ಮಾಡಲಿಕ್ಕೆ. ಸೊ ಈ ಒಂದು ನೈಜ ಘಟನೆ ಅಂದರೆ ನಮ್ಮ ಜನಾಂಗ ಯಾವ ಮಟ್ಟದಲ್ಲಿತ್ತು, ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಸಂವಿಧಾನ, ಆ ಸಂವಿಧಾನದ ಅಡಿಯಲ್ಲಿ ಈ ಚಿತ್ರ ರೂಪಣೆ ಮಾಡಿದಂಥ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗಳಿಗೂ ಶುಭವಾಗಲಿ. ಮೊನ್ನೆ ಜಾರಕಿಹೊಳಿ ಸಾಹೇಬ್ರು ಹೇಳಿದರೆ ಅತ್ಯಂತ ಯಶಸ್ವಿಯಾಗಲಿ ಮತ್ತು ಬೇಗ ಈ ಸಿನಿಮಾ ತೆರಳು ಕಾಣಲಿ ಅಂತ ಅವರು ಕೂಡ ಆಶೀರ್ವಾದ ಮಾಡಿದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಚಿತ್ರತಂಡದ ಎಲ್ಲ ಕತೆ ಚಿತ್ರಕತೆ ಬರೆದಿಕ್ಕಂಥವ್ರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಭೀಮ್, ಜೈ ಭೀಮ್, ಜೈ. ಸ್ವಂತ ಅಣ್ಣಂದ್ರೆ ಇಬ್ರು, ಮುರಳಿ ಅಣ್ಣ ಮತ್ತೆ ಅಶ್ವಥ ಅಣ್ಣ. ನಾನು ಸಿನಿಮಾ ಮಾಡುವಾಗ ಸರ್ ಶೂಟಿಂಗ್ ಒಂದಿಷ್ಟು ಖರ್ಚಾಗುತ್ತೆ ಅಣ್ಣ, ಸಿನಿಮಾ ಎಲ್ಲ ಸೇರಿಸಿ ಏನಿಲ್ಲ ಅಂದ್ರೆ ಸ್ವಲ್ಪ ಇದ್ರಲ್ಲ ಆಗುತ್ತೆ, ಏನ್ ಮಾಡೋದು, ನಾವು ಸಿನಿಮಾ ತೋರಿಸ್ಲೇಬೇಕು ಅಂದಾಗ ಕಥೆಯನ್ನು ಕೇಳಿದ ತಕ್ಷಣ ಹಿಂದೆ ಮುಂದೆ ನೋಡಿದ್ರೆ ಕಥೆನ ಹೋಗ್ತಿರೋ ಅಂತ ಹೇಳ್ತಿ ನಮ್ಮ ಅಶ್ವಥ. ಅದಾದ್ಮೇಲೆ ಯಾಕೆ ಇಷ್ಟು ಚಿಕ್ಕ ಬಜೆಟ್ ಅಲ್ಲಿ ಸಿನಿಮಾ ಮಾಡಬೇಕು, ದೊಡ್ಡದಾಗಿ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಆಗ ಹಂಗೆ ಮಾಡೋಣ, ಒಳ್ಳೆ ಒಳ್ಳೆ ಆರ್ಟಿಸ್ಟ್ನ, ಒಳ್ಳೆ ಒಳ್ಳೆ ಯಾರ್ಯಾರು ಟೆಕ್ನಿಕಲಿ ವರ್ಕ್ಸ್ ಯಾರ್ಯಾರು ಮಾಡ್ತಾರೆ, ಇವ್ರು ನಮ್ಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ನಾನು ನಮ್ಮ ಸರ್ ಮಾತಾಡಿದಾಗ, ಯಾರು ಪ್ರೊಫೆಷನಲ್ಸ್ ಇದ್ದಾರೆ ಅವರು ತಮಿಳ್ನಾಡದವರಾಗ್ಬೋದು, ಚೆನ್ನೈಯವರಾಗ್ಬೋದು, ಯಾರಾದ್ರಾಗ್ಬೋದು, ಯಾರು ಪ್ರೊಫೆಷನಲ್ಸ್ ಇದ್ದಾರೆ ಅವ್ರನ್ನೇ ಕರೆಸಿ, ಟೆಕ್ನಿಷಿಯನ್ಸ್ ಕರೆಸಿ ಈ ಸಿನಿಮಾ ಮಾಡಬೇಕು, ಎಷ್ಟಾದ್ರೂ ಖರ್ಚಾಗಿ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಶ್ವಥ್ ಸರ್ ಹೇಳಿದ್ರು. ಆ ಒಂದು ವಿಚಾರವಾಗಿ ನಾವು ಹುಡುಕಾಗ ಎಲ್ಲೆಲ್ಲಿ ಹುಡುಕಿದ್ರು ನಮ್ಮ ಉದಯ ಸರ್ ತುಂಬಾ ಕಷ್ಟಪಟ್ಟು ಹುಡುಗಿ ನಮ್ಮ ಡೈರೆಕ್ಟರ್ ಸರ್ ಉದಯ ಸರ್ ಅವ್ರನ್ನ ಇದು ಮಾಡಿದ್ವಿ. ಅವ್ರ ಕೆಲಸ ಯಾವ ತರ ಮಾಡ್ತಾ ಇದಾರೆ ಅಂದ್ರೆ, ಸರ್ ಶೂಟಿಂಗ್ ಒಂದ್ ಸೈಡ್ ಆ ಕಡೆ ಒಂದ್ ಸೈಡ್ ನಾವು ಶೂಟಿಂಗ್ ಮಾಡ್ಕೊಳ್ಳೋಣ, ಇದ್ರ ಜೊತೆಗೆ ಅವತ್ತೇ ನೇರವಾಗಿ ನಾವು ಶೂಟಿಂಗ್ ಮಾಡಿ ದಿನಾನೇ ಅಂದ್ರೆ ಎಡಿಟಿಂಗ್ ಒಂದ್ ಅಷ್ಟು ದಿನ ಬೇಕು ನಮ್ಗೆ, ಈಗಾಗಲೇ ಸಮಯ ತುಂಬಾ ಕಡಿಮೆ ಇದೆ. ಎಡಿಟಿಂಗ್ ಇವತ್ತು ಶೂಟಿಂಗ್ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಇವರೆಲ್ಲ ಕಷ್ಟದಿಂದ ಬಂದ್ರು. ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಿನಿಮಾ ಗೆಲ್ಸ್ತಾರೆ, ಅದೇ ರೀತಿ ಇವತ್ತು ದಿನ ಎಷ್ಟು ಬೇರೆಯವರೆಲ್ಲ ಹೇಳಿದ್ರು ಇವತ್ತು ಸುಮ್ಮನೆ ಯಾಕೆ ಭಾನುವಾರ ದಿನ ಸರಿಲ್ಲ, ಸ್ಮಶಾನ ಸರಿಲ್ಲ, ಅದು ಅದು ಏನು ಸರಿಲ್ಲ ಅಂತ. ಅಂಬೇಡ್ಕರ್ ಅವರು ಕಷ್ಟಪಟ್ಟು ಬರೆದಂತ 2 ವರ್ಷ 11 ದಿನಗಳ 15 ದಿನಗಳ ಕಾಲ ಕಷ್ಟಪಟ್ಟು ಬರೆದಂತ ಸಂವಿಧಾನ ಇವತ್ತು ಸಮರ್ಪಣೆ ಮಾಡಿದಂತ ದಿನ. ಅಂಬೇಡ್ಕರ್ ಅವರೇ ಸಂವಿಧಾನವನ್ನು ಸಮರ್ಪಣೆ ಮಾಡಿರುವಂತ ದಿನ,
ನಮ್ಮ ಸಿನಿಮಾವನ್ನ ನಾವ್ಯಾಕೆ ನಮ್ಮ ಜನಕ್ಕೆ ಸಮರ್ಪಣೆ ಮಾಡಬಾರ್ದು ಅಂತ ಇದೇ ದಿನ ಮಾಡಿದೀವಿ. ಯಾವುದೇ ಮೌಢ್ಯತೆ ಮೂಢನಂಬಿಕೆ ಅದು ಇದು ಯಾವುದು ಬೇಕಾಗಿಲ್ಲ ನಮಗೆ. ನಮ್ಮದೇ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರು ನಿರಂತರವಾಗಿ ನಂಬುತ್ತೆ ಇದ್ದಾರೆ, ಅವರ ಅನುಯಾಯಿಗಳು ನಂಬುತ್ತಾ ಇದ್ದಾರೆ. ಈ ಸಿನಿಮಾ ಇಲ್ಲಿ ತನಕ ಬರ್ತಾ ಇದೆ, ಮುಂದಕ್ಕೆ ಅದನ್ನೂ ಹೇಳೋದು 50 ದಿನಕ್ಕೆ ಎಷ್ಟು ಶೂಟಿಂಗ್ ಬೇಕು, ನೀವು ಪೆಟ್ರೋಲ್ ಸಾಕ್ತೀರಾ, ನಿಮ್ಗೆ ಸಪೋರ್ಟ್ ಮಾಡೋರು ಇಲ್ಲ ಅಂತ ಹೇಳ್ಬಿಟ್ಟು ಈ ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ಗಮನಿಸುತ್ತೀರಾ. ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಸಾಕಷ್ಟು ಜನ ದೇವಾಲಯಗಳ ಮುಂದೆ ಕ್ಯೂ ನಿಲ್ಲೋದನ್ನು ಬಿಟ್ಟು ಶಾಲೆ ಕಾಲೇಜುಗಳ ಮುಂದೆ ಲೈಬ್ರರಿ ಮುಂದೆ ಕ್ಯೂ ನಿಲ್ಲಬೇಕು ಅಂತ ಬಾಬಾ ಸಾಹೇಬರು ಹೇಳಿದ್ದಾರೆ. ಈ ದೇಶ ಅಭಿವೃದ್ಧಿ ಆಗ್ತದೆ, ಈ ದೇಶದಲ್ಲಿ ಎಲ್ಲ ವರ್ಗದವರು ಕೂಡ ವಿದ್ಯಾವಂತರಾಗ್ತಾರೆ, ಪ್ರಬುದ್ಧರಾಗ್ತಾರೆ ಅಂತೇಳಿ ಬಾಬಾ ಸಾಹೇಬರು ಹೇಳಿದ್ದಾರೆ. ಅದ್ರ ಪ್ರಕಾರ ಇವತ್ತು ಬಂತೇಜಿಯವರು ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದೊಂದಿಗೆ ದಿ ರೂಲರ್ಸ್ ಚಿತ್ರದ ಇವತ್ತು ಮೊದಲನೇ ದಿನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿದೆ. ಸೊ ಇದು ಖಂಡಿತವಾಗ್ಲೂ ಕೂಡ ಭಾಳ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಈ ಚಿತ್ರಕಥೆ ನಿರೂಪಣೆ ಮತ್ತು ನಿರ್ಮಾಪಕರು ನನ್ನ ಅಣ್ಣ ಅಶ್ವಥ್ ಬಳಗೇರಿ ಅಂತ, ಕತೆ ಚಿತ್ರಕಥೆ ಎಲ್ಲ ನೈಜ ಚಿತ್ರಕಥೆ ಬರೆದಿರ್ತಕ್ಕಂಥವ್ರು ನನ್ನ ಸಹೋದರನಾಗಿರ್ತಕ್ಕಂಥ ಸಂದೇಶ್ ಅವರು. ಸಂದೇಶ್ ಅವರು ಹೋರಾಟಗಳು ಭಾಳ ನೋಡಿದ್ದೀನಿ ನಾನು. ಸೊ ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋರಾಟ ಮಾಡಿ ಭಾಳ ಹೆಚ್ಚು ಹೆಸರು ಗಳಿಸಿರ್ತಾರೆ. ಸೊ ಅವ್ರಿಗೆ ಶುಭವಾಗಲಿ. ಮತ್ತು ಈ ಚಿತ್ರ ನಾನು ಕೂಡ ಕೆಲವೇ ಒಂದು 10-15 ನಿಮಿಷ ಅವ್ರ ಬಾಯಿಂದನೇ ನಾನು ಕತೆ ಕೇಳಿದೆ, ಭಾಳ ಚೆನ್ನಾಗಿದೆ. ಅದು ಕೇಳೋದಕ್ಕಿಂತ ನಾವು ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿದ್ರೆ ಇನ್ನೂ ಭಾಳ ಅದ್ಭುತವಾಗಿರ್ತದೆ. ಸೊ ನಾನು ಹೇಳಿದ್ದೀನಿ ಆದಷ್ಟು ನ್ಯಾಚುರಲ್ಲಾಗಿ ಬರೋದಕ್ಕೆ ಸಿನಿಮಾ, ಸುಮ್ಮನೆ ಸೀರಿಯಲ್ ತೆಗೆಯಂಗೆ ಬೇಡ ಅಂತ ಹೇಳಿದ್ದಕ್ಕೆ ಅವ್ರು ಪ್ಲಾನ್ ಹೇಳಿದ್ದಾರೆ. ಇಲ್ಲ ಭಾಳ ಚೆನ್ನಾಗಿ ತೆಗಿತೀವಿ, ಚೆನ್ನೈ ಬೇಸ್ಡ್ ಎಲ್ಲ ಕ್ಯಾಮ್ರಾಮೆನ್ಸು ಟೆಕ್ನಿಷಿಯನ್ಸ್ ಬರ್ತಾ ಇದ್ದಾರೆ ಅಂತ. ಸೊ ನಿಜವಾಗ್ಲೂ ಕೂಡ ಈ ಸಿನಿಮಾ ಖಂಡಿತವಾಗ್ಲೂ ಕೂಡ ಯಶಸ್ಸಾಗ್ತದೆ. ಇವತ್ತು ಭಾಳ ವಿಶೇಷವಾದ ದಿನ, ಇವತ್ತು ಈ ದೇಶಕ್ಕೆ ನಿಜವಾಗ್ಲೂ ಕೂಡ ಒಂಥರ ಎಲ್ಲ ವರ್ಗದವ್ರಿಗೂ, ಕೀಳು ವರ್ಗದವ್ರಿಗೆ, ಬಡವ್ರಿಗೆ, ದಲಿತರಿಗೆ, ದೀನ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಇವತ್ತು ಸ್ವತಂತ್ರ ಸಿಕ್ಕಿರುವಂಥ ದಿನ. ಇವತ್ತು 26ನೇ ತಾರೀಕು ಸಂವಿಧಾನ ಸಮರ್ಪಣೆ ಮಾಡಿದಂಥ ದಿನ. ಸೊ ಈ ದಿನವೇ ಈ ಫಿಲಮ್ ಮೊದಲನೇ ದಿನ ಶೂಟಿಂಗ್ ಪ್ರಾರಂಭ ಮಾಡ್ತಿದ್ದಾರೆ. ಶುಭವಾಗಲಿ, ಈ ಫಿಲಮ್ ಅತಿ ಹೆಚ್ಚು ಈ ರಾಜ್ಯದಲ್ಲಿ ಯಶಸ್ಸು ಕಾಣಲಿ ಅಂತೇಳಿ ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಶುಭವಾಗಲಿ, ನಮಸ್ಕಾರ. ನಮಸ್ಕಾರ. ಈ ನವೆಂಬರ್ 26ನೇ ತಾರೀಕು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಸಮರ್ಪಣೆ ದಿನ. ಅವತ್ತೊಂದು ದಿವಸ ನಾವು ಇವತ್ತು ಶ್ರಾವಣದಲ್ಲಿ ಮೊದಲನೇ ಚಿತ್ರೀಕರಣ ಸ್ಟಾರ್ಟ್ ಮಾಡಬೇಕಂತೇಳಿ ನಾವು ಒಂದು 20 ದಿವಸ ಹಿಂಭಾಗನೇ ನಾವು ಮಾತಾಡಿದ್ವಿ. ಅದಕ್ಕೆ ಹಡೆ ತೋಡೆಗಳು ಬಂದಿದ್ವು, ಏನೋ ಅಲ್ಲೆಲ್ಲ ಮಾಡಿದ್ರೆ ಇದು ಶೂಟಿಂಗ್ ನಿಲ್ಲುತ್ತೆ, ರಿಲೀಸಿಗೆ ಬರೋದಿಲ್ಲ, ಕೆಲಸದವ್ರು ಬರೋದಿಲ್ಲ, ಆ ಥರ ಎಲ್ಲ ಹೂವುಗಳೆಲ್ಲ ಬಂದಿತ್ತು. ಅವೆಲ್ಲ ಮೆಟ್ಟಿ ನಾವು ನಿಲ್ತೀವಿ ಅಂತೇಳಿ ಇವತ್ತೊಂದು ದಿವಸ ಇಲ್ಲೇ ನಾವು ಪೂಜೆ ಮಾಡಿದ್ದೀವಿ. ಪ್ಲಸ್ಸು ನಮ್ಮ ಭದಂಜಿಯವ್ರನ್ನ ಕರೆಸಿ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ನಾವು ಇವತ್ತೊಂದು ದಿವಸ ಇಲ್ಲಿ ಪೂಜೆ ಮಾಡಿರೋದಕ್ಕೆ ಸಂತೋಷ ಆಗ್ತಾ ಇದೆ. ಮತ್ತು ಈ ಚಿತ್ರೀಕರಣ ಈ 50ರಿಂದ 55 ದಿವಸದೊಳಗೆ ಪೂರ್ಣಗೊಳಿಸ್ತೀವಿ ಅಂತೇಳಿ, ಮತ್ತು ಏಪ್ರಿಲ್ ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತೇಳಿ ನಾವು ಪಣ ತೊಟ್ಟಿದ್ದೀವಿ. ಇವತ್ತೊಂದು ದಿವಸ ಇಲ್ಲಿ ಬರಬೇಕಾದ ಕಾರಣ ಒಂದೇ ಒಂದು ತಿಂಗಳಾಗಿದೆ. ಒಂದು ತಿಂಗಳಿಗೆ ಇಷ್ಟು ನಾವು ಕೆಲಸ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಒಂದು ನೈಟು ನಿದ್ದೆ ಕೆಟ್ಟು ನಾವು ಕೆಲಸ ಮಾಡಿದ್ದೀವಿ. ನಮ್ಮ ನಿಜವಾದ ನೈಜ ಕಥೆ ಘಟನೆ ನಾವು ಪ್ರತಿಯೊಬ್ಬರು ನಮ್ಮ ಇಡೀ ನಮ್ಮ ಭಾರತಕ್ಕೆ ಪ್ರತಿಯೊಬ್ಬರಿಗೂ ನಾವು ತೋರಿಸ್ಬೇಕಂತೇಳಿ ನಾವು ತೀರ್ಮಾನ ನಮ್ಮ ಸಿನಿಮಾ ತಂಡ ತೊಗೊಂಡಿದ್ದೀವಿ. ಇನ್ನೇನು ಇನ್ನು ಮಾಡೇ ಮಾಡ್ತೀವಿ, ಈ ಕೆಲಸನ ಮಾಡೇ ಮಾಡ್ತೀವಿ, ಸಿನಿಮಾ ಯಶಸ್ಸಾಗಲಿ ಅಂತೇಳಿ ಹಾಗೆ ಕೇಳ್ತೀವಿ. ನವೆಂಬರ್ 26ನೇ ತಾರೀಕು ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಕಷ್ಟಪಟ್ಟು ಬರೆದಂಥ ಒಂದು ಸಂವಿಧಾನವನ್ನು ನಮ್ಮ ಭಾರತ ದೇಶಕ್ಕೆ ಅರ್ಪಣೆ ಮಾಡಿದ್ದೀನ, ಸಮರ್ಪಣೆ ಮಾಡಿದ್ದೀನ. ಈ ದಿನದಲ್ಲೇ ನಾವು ನಮ್ಮ ದ ರೂಲರ್ಸ್ ಅನ್ನೋ ಒಂದು ಸಿನಿಮಾನ ಬಾಬಾ ಸಾಹೇಬರು ನಮ್ಗೆ ಕೊಟ್ಟಿರೋಂಥ ಅನುಕೂಲಗಳೇನು, ಅದರಿಂದ ನಮ್ಮ ಜನ ಆ ಒಂದು ಭಿಕ್ಷೆಯಿಂದ ನಮ್ಮ ಜನ ಯಾವ ಥರ ರೂಲ್ ಮಾಡ್ತಾ ಇದ್ದಾರೆ, ಮಾಡಬೇಕು ಹೆಣ್ಣುಮಕ್ಕಳು ಸಮಾಜದಲ್ಲಿ
ಬಡತನದಲ್ಲಿ ಹುಟ್ಟಿರೋಂಥ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಯಾವ ಥರ ಜೀವನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೋರಿಸ್ಬೇಕು ಅಂತ ನಾವು ಪಣ ತೊಟ್ಟಾಗ ಈ ಸಿನಿಮಾನ ಆದಷ್ಟು ಫಾಸ್ಟಾಗಿ ಮಾಡಬೇಕು ಅಂತ ನಮ್ಮ ನಿರ್ಮಾಪಕರಾದಂಥ ಅಶ್ವಥ್ ಬಳಗೆರೆ ಸರ್ ಅವರು ಹೇಳಿದಾಗ ನನಗೂ ತುಂಬ ಖುಷಿ. ಯಾಕಂದರೆ ನೀವು ನಮ್ಮನ್ನು ಸುಮಾರು ನಾನು ವಿದ್ಯಾಭ್ಯಾಸ ಮಾಡ್ತಾ ಇರೋಂಥ ಸಂದರ್ಭದಿಂದ ನೋಡಿದ್ದೀರಾ, ನಾನು ಮಾಧ್ಯಮಗಳಲ್ಲಿ ಪೇಪರ್ ಹಾಕ್ಕೊಂಡು ಮನೆ ಮನೆಗೂ ಪೇಪರ್ ಹಾಕ್ಕೊಂಡು ಬೆಳ್ಕೊಂಡು ಬಂದಿರೋಂಥ ವ್ಯಕ್ತಿ, ಯಾವುದೇ ಕೆಲಸ ಮಾಡಿದ್ರೂ ಫಾಸ್ಟಾಗೆ ಮಾಡೋಂಥದ್ದನ್ನ ನೀವು ನೋಡಿದ್ದೀರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಹೆಣ್ಣುಮಕ್ಕಳು ಸರ್ ಜಾತಿ ವಿಚಾರವಾಗಿ ನಮ್ಮನ್ನು ನಿಂದನೆ ಮಾಡ್ತಾಯಿದ್ದಾರೆ, ನಮಗೆ ಮೋಸ ಮಾಡಿದ್ದಾರೆ, ನಮಗೆಲ್ಲ ಒಂದು ಕಡೆ ನ್ಯಾಯ ಕೊಡಿಸಿ ನೀವು ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬರ್ತಾ ಇರೋಂಥದ್ದನ್ನ ನಾವು ಎಲ್ಲ ಒಂದು ಗಮನಕ್ಕೆ ತಗೊಂಡು ಈ ಒಂದು ಸಂಬಂಧ ಯಾವುದು ರಿಯಲ್ ಸ್ಟೋರಿ ನಿಜವಾಗಿ ನಡೆದಂಥ ಒಂದು ಘಟನೆಯನ್ನು ತಗೊಂಡು ನಾವು ಸಿನಿಮಾ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗ ನನಗೆ ಕೈ ಕೈ ಜೋಡಿಸೋದ್ರ ಜೊತೆಗೆ ಅವರು ಅವರ ಒಂದು ತಮ್ಮನ ಸ್ಥಾನಮಾನ ನಾನು ಕೊಟ್ಟು ನಮ್ಮ ಪ್ರೊಡ್ಯೂಸರ್ ಸಾರು ಈ ಒಂದು ಸಿನಿಮಾ ಎಷ್ಟೇ ಕಷ್ಟ ಆಗಲಿ ನಾವು ಮಾಡೋಣ, ಯಾವುದೇ ಕಾರಣಕ್ಕೂ ಬಿಡೋಂಗಿಲ್ಲ, ಯಾರಿಗೇನು ಕಡಿಮೆ ಇಲ್ಲ, ಎಲ್ಲ ಸ್ಟ್ಯಾಂಡರ್ಡಾಗೆ ಮಾಡೋಣ ಅಂತ. ಕೆಲವರು ಮೌಢ್ಯತೆ ಮೂಢನಂಬಿಕೆ ಕ್ಯಾಮ್ರಾಗೆ ಪೂಜೆ ಮಾಡಿದಿರೋ ಸಿನಿಮಾನೇ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಮಾತಾಡ್ತಾ ಇದ್ರಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಇಡೀ ಭಾರತ ದೇಶದಲ್ಲಿ ಇತಿಹಾಸ ಸೃಷ್ಟಿಸಿ ಅಂದರೆ ಮೊಟ್ಟ ಮೊದಲನೇದಾಗಿ ಪೂಜೆನೇ ಮಾಡ್ದಿರಾ ಶೂಟಿಂಗ್ ಮಾಡ್ತಾ ಇರೋಂಥ ಸಿನಿಮಾ ದ ರೂಲರ್ಸ್. ಅದ್ರ ಜೊತೆಗೆ ಸ್ಮಶಾನದಲ್ಲಿ ಮೊದಲನೇ ದಿನ ಚಿತ್ರೀಕರಣ ಮಾಡ್ತಾ ಇರೋಂಥ ಸಿನಿಮಾ ದ ರೂಲರ್ಸ್. ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವ್ರ ಫೋಟೋಗೆ ಪೂಜೆ ಮಾಡಿ ಸಿನಿಮಾನ ಶುರು ಮಾಡ್ತಾ ಇರೋಂಥ ಒಂದು ಸಿನಿಮಾ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಸಿನಿಮಾ ದ ರೂಲರ್ಸ್. ಮತ್ತು ಶೂಟಿಂಗ್ ದಿನ ಮಟನ್ ಊಟ ಆಗ್ತಾ ಇರೋಂಥ ಸಿನಿಮಾ ಕೂಡ ದ ರೂಲರ್ಸ್. ಅರ್ಥ ಆಯ್ತಲ್ವಾ? ಇದೇ ಥರ ಇನ್ನೂ ಜಾಸ್ತಿ ವಿಚಾರಗಳಲ್ಲಿ ನಾವು ದಾಖಲೆಗಳು ನಿರ್ಮಾಣ ಮಾಡ್ತೀವಿ. 100% ನಮ್ಮ ಸಿನಿಮಾ ಭಾರತದ ದೇಶದಾದ್ಯಂತ ಎಲ್ಲ ಕಡೆಯೂ ಸದ್ದು ಮಾಡುತ್ತೆ. ನಾವು 150 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಿದ್ವಿ. ಆದರೆ ನಮ್ಮ ಮುರಳಿ ಅಣ್ಣ ಇದು ಮಾಡಿಕೊಂಡು ನಮ್ಮ ಮುರಳಿ ಅಣ್ಣ ನಮ್ಮನ್ನು ಬೈದರು, ಬ್ರದರ್ ಏನು ಬ್ರದರ್ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ, 150 ಚಿತ್ರಮಂದಿರಗಳಂದರೆ ಇನ್ನೂ 100 ಚಿತ್ರಮಂದಿರಗಳು ಏನಾಗಬೇಕು, 100 ತಾಲೂಕುಗಳಲ್ಲಿ ಏನಾಗಬೇಕು, ಬೆಂಗಳೂರು ಬಿಟ್ಟು 100 ತಾಲೂಕುಗಳಲ್ಲಿ ಏನಾಗಬೇಕು, 250 ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮುರಳಿ ಅಣ್ಣ ನಮ್ಮ ಅಶ್ವಥ್ ಸರ್ ಎಲ್ಲ ಮಾತಾಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಡಿಸ್ಟ್ರಿಬ್ಯೂಟರ್ಸು ನಮ್ಮ ಹತ್ರ ಮಾತುಕತೆ ನಡೆಸುವಂಥದ್ದು, ಬೇರೆ ಬೇರೆ ಏನೇನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾಗಿದೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದಾರೆ. ಸರ್, ಪ್ರೀಮಿಯರ್ ಶೋನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ತೋರಿಸಿ ಈ ಸಿನಿಮಾನ ನಾವು ಎಲ್ಲ ಚಿತ್ರಮಂದಿರಗಳಲ್ಲಿನೂ ಬಿಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಮೌಢ್ಯತೆಗೆ ಸೆಡ್ಡು ಹೊಡೆದು ಈ ಸಿನಿಮಾ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಈ ಮುಖಾಂತರ ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಚಾಲೆಂಜ್ ಮಾಡಿ ನಾವು ಈ ಸಿನಿಮಾನ ಗೆದ್ದೆ ಗೆಲ್ತೀವಿ ಅಂತ ಹೇಳ್ಬಿಟ್ಟು ಮುಖಾಂತರ ತಿಳಿಸ್ತೀನಿ ಸರ್. ಹಾಗೇ ಇರಿ ಸರ್. ಓಕೆ.